ನೋಡಿ, ನಾನು ವಿರೋಧ ಪಕ್ಷದ ಸ್ನೇಹಿತರಿಗೆ ನಾನು ವಿನಂತಿ ಮಾಡ್ಕೊಂತಿದ್ದೀನಿ, ಪೂರ್ತಿ ಇಷ್ಟೆಲ್ಲ ಜರಿದು ಇಷ್ಟೆಲ್ಲ ಮಾತಾಡಿದ್ರು ಕೂಡ ಓದಿದ್ರು ಕೂಡ ನಾವು ಅವತ್ತು ಡಿಸ್ಟರ್ಬ್ ಮಾಡಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಭಾಷಣ ನಾವೆಲ್ಲೂ ಡಿಸ್ಟರ್ಬ್ ಮಾಡಲಿಲ್ಲ. ನಮ್ಗೆ ಹಲ್ಟಾಗ್ತಾ ಇತ್ತು, ನಾವು ಆ ಭಾಷಣ ಓದಲಿಕ್ಕೆ ಬಿಡಬಾರ್ದಾಗಿತ್ತು. ಒಂದು ವಿರೋಧ ಪಕ್ಷವಾಗಿ ನಾವು ಓದ್ಕೊಳ್ಲಿಕ್ಕೆ ಬಿಟ್ವಿ. ಆದ್ರೆ ನಾನು ಈಗ ಮಾತಾಡೋದನ್ನ ನನಗೆ ತಡೆಗಟ್ತಾ ಇದ್ದೀರಿ, ತಡೆಗಟ್ಟಿಲ್ಲ, ಪದ ಬೇಡ ಅಂತ ಹೇಳ್ತಿದ್ದೀವಿ. ದ್ವೇಷದ ಬಜೆಟ್ ಮಣ್ಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ, ಸುಳ್ಳೇಳಿ ಬಜೆಟ್ ಮಾಡಿದ್ದಾರೆ ಅಂತಾರೆ. ಸರಿಯಿಲ್ಲ ಹೇಳಕ್ಕೆ ಅಲ್ಲ, ಆಮೇಲೆ ಮಾತಾಡ ಬಂದು ಉತ್ತರ ಕೊಡೋ ಆಗಿಂದ. ಅದರಿಂದ ಅಧ್ಯಕ್ಷರೇ, ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು ಮೊನ್ನೆ ಈ ಟ್ರಾನ್ಸ್ಫರ್ಸು, ಇದರಲ್ಲಿ ನಡೆದಂಥ ಅವ್ಯವಹಾರದ ಬಗ್ಗೆ, ಲಂಚದ ಪ್ರಕರಣದ ಬಗ್ಗೆ ಚರ್ಚೆ ಆಗುವಾಗ ಅವ್ರು ಹೇಳಿದ್ರು, ಬಹಳ ಬಹಳ ಖಾತ್ರಿಯಾಗಿ ಹೇಳಿದ್ರು, ನನ್ನ ಗಮನಕ್ಕೆ ಬಂದು ಯಾವುದು ಆಗಲಿಲ್ಲ ಭ್ರಷ್ಟಾಚಾರ ಅನ್ನುವಂಥದ್ದನ್ನ ಹೇಳಿದ್ರು. ಭಾಳ ಸಂತೋಷ, ನನ್ನ ಇಲಾಖೆ ಒಳಗೆ ನನ್ನ ಗಮನಕ್ಕೆ ಬಂದು ಯಾವುದು ಆಗಲ್ಲ ಅಂತ ಹೇಳಿ. ಅಂದರೆ ಉಳಿದವರೆಲ್ಲರ ಇವ್ರ ಗಮನದಲ್ಲಿ ಇಲ್ಲದೇ ಅನೇಕ ಆಗಿದೆ ಅಂತೇಳಿ ಹೇಳಿ ಅಪ್ರತ್ಯಕ್ಷವಾಗಿ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು ನಾನು ಅವ್ರಿಗೆ ಬಿಡ್ತೀನಿ, ಹೆಚ್ಚು ಹೇಳೋದಿಲ್ಲ. ಇದರಲ್ಲಿ ಏನಾಗ್ತದೆ, ಕೋಡಿಮಠದ ಸ್ವಾಮಿಗಳು ಮೊನ್ನೆ ಒಂದು ಮಾತು ಹೇಳಿದ್ದಾರೆ, ಮೂಗಿಗೆ ಬಾಯಿ ವಾಸನೆ ಗೊತ್ತಾಗೋದಿಲ್ಲಂತೆ. ಆ ಮೂಗು ಊರಿಂದೆಲ್ಲ ವಾಸನೆ ಹಿಡಿಯುತ್ತದೆ, ಆದರೆ ತನ್ನ ಬಾಯಿಂದ ವಾಸನೆ ಗೊತ್ತಾಗೋದಿಲ್ಲ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತನ್ನ ಕ್ಯಾಬಿನೆಟ್ನಲ್ಲಿ ಏನು ನಡೀತಾ ಇದೆ ಅಂತೇಳಿ ಹೇಳಿ ಅನೇಕ ಸರಿ ಗೊತ್ತಾಗದೇ ಇರ್ಬೋದು, ಅದು ತಪ್ಪು. ಅವರು ಒಬ್ಬರು ಮನುಷ್ಯ, ತಪ್ಪು ಅಂತ ನಾನು ಹೇಳೋದಿಲ್ಲ, ಅದು ಹಿಂಗೆ ಆಗಿದೆ. ಆದ್ದರಿಂದ ಇದನ್ನು ಈ ಟ್ಯಾಕ್ಸ್ ಕಲೆಕ್ಷನ್ನ ಅತ್ಯಂತ ಸಮರ್ಥವಾಗಿ ಮಾಡಿದ್ರೆ ಒಂದಷ್ಟು ಅಭಿವೃದ್ಧಿಗೆ ಹಣ ಕೊಡ್ಲಿಕ್ಕೆ ಬರ್ತದೆ. ಮೊನ್ನೆ ಮೊನ್ನೆ ಇವತ್ತಿಲ್ಲ, ನಮ್ಮ ಗೃಹಮಂತ್ರಿಗಳು ತುಮಕೂರಿನಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅಧ್ಯಕ್ಷರು. ಈ ವರ್ಷದಲ್ಲಿ ನೀವೆಲ್ಲ ನೋಡಿದ್ದೀರಿ, ಮೀಡಿಯಾದಲ್ಲಿ ಬಂದಿದೆ, ಈ ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಇಲ್ಲ. ಪಾಪ ಪರಮೇಶ್ವರ್ ಅವರು ಬಹಳ ಪ್ರಾಮಾಣಿಕವಾಗಿ ಒಬ್ಬ ಸರ್ಕಾರದ ಮಂತ್ರಿಯಾಗಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ವಾಸ್ತವಿಕ ಪರಿಸ್ಥಿತಿಯನ್ನು ಹೇಳಿದ್ದಾರೆ. ಅಂದರೆ ಮಾಮೂಲಿ ಮಾಡಿಯೋದು ನಡೆಯುತ್ತೆ, ಹೊಸ ಯೋಜನೆಗಳು ಕೊಡಬೇಡಿ ಅಂತ ಹೇಳಿದ್ದು ಸರ್. ಈಗ ಹಂಗಿಲ್ಲ, ಒಟ್ಟಾರೆ ಹೇಳಿದ್ದಾರೆ ವೆಂಕಟೇಶ್ವರ, 3,20,000 ಕೋಟಿ ರೂಪಾಯಿದು ಬಜೆಟ್ ಮಂಡಿಸಿದ್ದೀವಿ, 27,000 ಕೋಟಿ ರೂಪಾಯಿ ಬಜೆಟ್. ಅದರಲ್ಲಿ ಹಂಗಾದ್ರೆ ಅಭಿವೃದ್ಧಿ ಕಾರ್ಯಕ್ರಮ ಯಾವುದೂ ಇಲ್ವಾ? ಅವ್ರು ಏನು ಹೇಳಿದರೆ ಹೊಸದಾಗಿ ನಾವು ಇನ್ನು ಮಾಡಲಿಕ್ಕೆ ಆಗೋದು, ಯಾಕಂದ್ರೆ ನೀವು ಆಗಲೇ ಬಜೆಟ್ಟು ಬೊಮ್ಮಾಯಿ ಅವರು ಮಂಡಿಸಿ ಹೋಗಿದ್ದಾರೆ, ನಾವು ಹೆಚ್ಚು ಇದು ಮಾಡಲಿಕ್ಕೆ ಆಗೋದಿಲ್ಲ. ಆ ಬಜೆಟ್ಗಳಲ್ಲಿ ಯಾವುದು ಕಡಿಮೆ ಮಾಡಲಿಲ್ಲ, ಅದನ್ನೆಲ್ಲ ಇದು ಮಾಡ್ತೀವಿ, ಜಾರಿಗೊಳಿಸ್ತೀವಿ. ನಾನು ನಿಮ್ಗೆ ಹೇಳ್ತೀನಿ ಅಂಕಿ ಸಂಖ್ಯೆ ಹೇಳ್ತೀನಿ ಸರ್, ಜಾರ್ ಸಾಹೇಬ್ರೆ ಹೇಳಿ.